हेलो फ्रेंड्स, वेलकम टू माय चैनल। नान यक्षिता, हेगिदीरा? सो इवत्तु नान बंदु ड्राई फ्रूट्स पाउडर माड्ता इदीनि। सो इल्ली फर्स्ट गे बंदु पिस्ता तगोंडिदीनि। इदु पिस्ता बंदु 200 ग्राम गे 330 रुपीस आगुत्ते। नेक्स्ट बंदु क्याश्यू, गोडंबि, आमेल बंदु बादाम। सो नान बरी इदमूरे इंग्रीडियंट्स यूज़ मारता रहो दो। निम्गे बेकिद्रे बेरे इंग्रीडियंट्स कूड़े यूज़ मार बो दो। केलवरु कडले एला यूज़ मारता रहे, हागे कूड़ा मार बो दो। यूजुअल नान हेगे मारतीनी अदन्न निम्म जोते शेर मारता इदीनी। सो फस्टिगे ओंदोंदु आइटम्स ना नावु चेन्नागि फ्राई माड्कोळ्ळबेकु। सो इदु पिस्ता बंदु साल्टेड, विदाउट साल्ट कूड़ा सिगुत्ते। सो इत बंदु साल्ट साल्टेड पिस्ता इतु। सो इतना हीगे नावु रिमूव माड्कोळ्ळबेकु सिप्पेना। नान इल्ली मूरु इंग्रीडियंट्स कूड़ा ओंदोंदु कप्पष्टु तगोंडिदीनि। ईगोंदु प्यान तगोंडु ओंदोंदे ऐटम ना नावु फ्राई माड्कोळ्ळता होगुव। फस्टिगे नान इल्ली बादाम तगोंडिदीनि। बादाम ने ईग लो फ्लेम अल्लि इट्टु बिसि माड्कोळ्ळबेकु। लो फ्लेमल इट्टु फ्राई माड्ता इरबेकु। ईग कलर चेंज आगिदे बादामिदु। ईग चेन्नागि फ्राई आगिदे। बादाम मात्र स्वल्प जास्ति होत्तु तगळुत्ते फ्राई आगोदिक्के। मत्ते बाकि पिस्ता मत्ते गोडंबि एल्ल बेग फ्राई माड्कोळ्ळबहुदु। ईग पिस्ता फ्राई माड्तिद्दीनि। इदन्न 2-3 मिनिट्स अल्लि स्वल्प नावु लो फ्लेमल इट्कोंडु ई तर फ्राई माड्कोळ्ळबेकु। ಈಗ ಲಾಸ್ಟ್ ಗೆ ಗೋಡಂಬಿ ತಗೊಂಡಿದ್ದೀನಿ। ಸೋ ಇದನ್ನು ಕೂಡ ಹೀಗೆ ಫ್ರೈ ಮಾಡ್ತಾ ಇದೀನಿ। ಈಗ ಈ ಮೂರು ಇಂಗ್ರೆಡಿಯಂಟ್ಸ್ ಕೂಡ ಫ್ರೈ ಮಾಡ್ಕೊಂಡ ಆಗಿದೆ। ಸೋ ಇದನ್ನ ಪೌಡರ್ ಮಾಡ್ಕೊಳ್ಳಬೇಕು। ಬಾದಾಮನ ಬಂದು ನಾವು ಸೆಪರೇಟ್ ಆಗಿ ಒಂದು ಕಲ್ಲಲ್ಲಿ ಏನಾದರೂ ತಗೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಬೇಕು। ಯಾಕಂದ್ರೆ ಅದು ಮಿಕ್ಸಿಲಿ ಪೌಡರ್ ಆಗೋ ಸ್ವಲ್ಪ ಕಷ್ಟ। ಬಾದಾಮ್ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ನಾವು ಮುಂಚೆನೇ ಸ್ವಲ್ಪ ಕಲ್ಲಲ್ಲಿ ಮಾಡಿದ್ರು ಜಜ್ಜಿ ಅದನ್ನ ಪುಡಿ ಮಾಡ್ಕೊಂಡು ಅದಾದ ಮೇಲೆ ಮಿಕ್ಸಿಗೆ ಟ್ರಾನ್ಸ್‌ಫರ್ ಮಾಡೋದು ಒಳ್ಳೆಯದು। ಈಗ ನಾನು ಹಾಗೆ ಮಾಡ್ತೀನಿ। ಈಗ ಮಿಕ್ಸಿಯಲ್ಲಿ ಅದನ್ನ ಪೌಡರ್ ಮಾಡ್ಕೊಳ್ತಾ ಇದೀನಿ। ಜಾಸ್ತಿ ಹೊತ್ತು ಮಿಕ್ಸಿನ ರನ್ ಮಾಡಕ್ಕೆ ಹೋಗಬೇಡಿ। ಜಸ್ಟ್ ಒಂದು ಆನ್ ಆಫ್ ಅಷ್ಟೇ ನಾನು ಇಲ್ಲಿ ಮಾಡೋದು ನಿಮಗೆ ನೋಡಬಹುದು। ಹಾಗಾದ್ರೆ ಮಾತ್ರ ಅದು ಪೌಡರ್ ಟೈಪ್ ಅಲ್ಲಿ ಬರುತ್ತೆ। ಜಾಸ್ತಿ ಹೊತ್ತು ಮಿಕ್ಸಿ ರನ್ ಆದ್ರೆ ಅದೊಂದರ ಅಂಟ ಬಂದಾಗ ಆಗಿಬಿಡುತ್ತೆ। ಇಲ್ಲಿ ನೋಡಬಹುದು ಈಗ ಪೌಡರ್ ರೆಡಿ ಆಗಿದೆ, ಡ್ರೈ ಫ್ರೂಟ್ಸ್ ಪೌಡರ್। ನೋಡಿ, ಇದು ನಾನು ಲಾಸ್ಟ್ ಟೈಮ್ ಪೌಡರ್ ಮಾಡುವಾಗ ತೆಗೆದಿರೋ ವಿಡಿಯೋ ಇದು। ತುಂಬಾ ಹೊತ್ತು ಮಿಕ್ಸಿ ರನ್ ಮಾಡಿದ್ದೆ, ಹಾಗಾಗಿ ಅದು ಪೌಡರ್ ಚೆನ್ನಾಗಿ ಬಂದಿರಲಿಲ್ಲ। ತೋರಿಸ್ತೀನಿ ನೋಡಿ, ಈ ತರ ಗಟ್ಟಿಯಾಗಿ ಹೋಗಿದೆ। ಹಾಗಾಗಿ ಮಿಕ್ಸಿನ ತುಂಬಾ ಹೊತ್ತು ರನ್ ಮಾಡಬೇಡಿ, ಜಸ್ಟ್ ಒಂದ್ಸಲ ಆನ್ ಆಫ್ ಆ ತರ ಮಾಡಿ ನೋಡ್ಕೊಳ್ಳಿ। ಡ್ರೈ ಫ್ರೂಟ್ಸ್ ಪೌಡರ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ। ಸೊ ಇವತ್ತು ಓಟ್ಸ್ ಮಾಡಿದ್ನಿ ಮಗಳಿಗೆ ಅಂತ। ಸೊ ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ ಪೌಡರ್ ನ ಆ್ಯಡ್ ಮಾಡ್ತಾ ಇದೀನಿ। ಸೊ ಈಗ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಿನ್ಸಿದ್ರಾಯ್ತು। ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಮಕ್ಕಳಿಗೆ ಕೂಡ ಡ್ರೈ ಫ್ರೂಟ್ಸ್ ಪೌಡರ್ ತುಂಬಾನೇ ಒಳ್ಳೆಯದು। ಸೊ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ। ಸೊ ನನ್ನ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಇನ್ನೂ ಸಿಗುವ ಇನ್ನೊಂದು ವ್ಲಾಗ್ ಜೊತೆ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್।